ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 8ನೇ ತರಗತಿಯ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಅಧ್ಯಾಯ 4 ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಮೊದಲಿಗೆ ಹೋಗೋಣ ಕಲಿಕಾಫಲ 1. ಸೊ ಕಲಿಕಾಫಲ 1 ಬಂದುಬಿಟ್ಟು ನೈಸರ್ಗಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳಂತ ವರ್ಗೀಕರಣ ಮಾಡೋದು. ಚಟುವಟಿಕೆ 1, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕಂಡುಬರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಟ್ಟಿ ಮಾಡಿ. ಉತ್ತರ ನೀರು, ಗಾಳಿ, ಸಸ್ಯಗಳು, ಪ್ರಾಣಿಗಳು, ಮಣ್ಣು, ಕಲ್ಲು, ಸೂರ್ಯನ ಬೆಳಕು ಇತ್ಯಾದಿಗಳನ್ನು ನಾವೇನಂತ ಕರಿತೀವಪ್ಪ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಪ್ರಶ್ನೆ 2. ಸೊ ಕೋಷ್ಟಕದಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲಗಳು ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಪಟ್ಟಿ ಮಾಡಬೇಕು. ಸೊ ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಸೌರಶಕ್ತಿ, ಗಾಳಿ, ನೀರು, ಮಣ್ಣು, ಅರಣ್ಯಗಳು, ನವೀಕರಿಸಲಾಗದ ಕಲ್ಲಿದ್ದಲು, ಪೆಟ್ರೋಲಿಯಂ, ಕಬ್ಬಿನ, ಬಂಗಾರ, ಅಡುಗೆ ಅನಿಲ, ಸೊ ಇವೆಲ್ಲ ಏನಪ್ಪ ಅಂದರೆ ನವೀಕರಿಸಲಾಗದ ಸಂಪನ್ಮೂಲಗಳಲ್ಲಿ ಬರ್ತವೆ. ಚಟುವಟಿಕೆ 3, ನವೀಕರಿಸಬಹುದಾದ ಮತ್ತು ನವೀಕರಿಸಲಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೀಗೆ ಕರೆಯಲು ಕಾರಣ ಏನು ಅಂತ ಕೇಳಿದ್ದಾರೆ. ಮಾನವ ತನ್ನ ದಿನನಿತ್ಯದ ಜೀವನದಲ್ಲಿ ನಿರಂತರವಾಗಿ ಮತ್ತು ಬಳಸಿದಷ್ಟು ದೊರಕಬಹುದಾದ ಮುಗಿಯದೇ ಹೋಗ್ತಕ್ಕಂಥ ಸಂಪನ್ಮೂಲಗಳೇ ನವೀಕರಿಸಬಹುದಾದಂಥ ಸಂಪನ್ಮೂಲಗಳು. ಬಟ್ ಬಳಸಿದಂತೆ ಮುಗಿದು ಹೋಗುವ, ಪುನಃ ನವೀಕರಿಸಲು ಆಗದೇ ಇರತಕ್ಕಂಥ ಸಂಪನ್ಮೂಲಗಳನ್ನು ನಾವು ನವೀಕರಿಸಲಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ ಅನ್ನೋದು ಉತ್ತರದಲ್ಲಿ ಬರೀಬೇಕು. ಪ್ರಶ್ನೆ 1, ನನ್ನ ಕಲಿಕೆಯ ಅವಲೋಕನದಲ್ಲಿ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳೆಂದರೇನು? ಉದಾಹರಣೆ ಕೊಡಿ. ಉತ್ತರ, ಬಳಸಿದಂತೆ ಖಾಲಿಯಾಗುತ್ತಾ ಹೋಗುವ, ಪುನಃ ಮತ್ತೆ ನವೀಕರಿಸಲು ಸಾಧ್ಯವಿಲ್ಲದಂಥ ಸಂಪನ್ಮೂಲಗಳನ್ನು ನಾವು ಬರಿದಾಗೋ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ಉದಾಹರಣೆ, ಪೆಟ್ರೋಲ್, ಖನಿಜಗಳು, ಇಂಧನಗಳು ಇತ್ಯಾದಿ. ಪ್ರಶ್ನೆ 2, ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳೆಂದರೇನು? ಉದಾಹರಣೆ ಕೊಡಿ. ಉತ್ತರ, ನಿಸರ್ಗದಲ್ಲಿ ಹೇರಳವಾಗಿ ಲಭ್ಯವಿರುವ, ಎಷ್ಟೇ ಉಪಯೋಗಿಸಿದರೂ ಮುಗಿಯದೇ ಹೋಗದ ಸಂಪನ್ಮೂಲಗಳನ್ನು ನಾವು ಬರಿದಾಗದ ಸಂಪನ್ಮೂಲ ಅಂತ ಕರಿತೀವಿ. ಉದಾಹರಣೆ, ಸೂರ್ಯನ ಬೆಳಕು, ಗಾಳಿ, ನೀರು ಇತ್ಯಾದಿ. ಇನ್ನು ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಇರ್ತಕ್ಕಂಥದ್ದು ಕಲಿಕಾಫಲ 4.2. ಸೊ ಪ್ರಶ್ನೆ ಕೊಟ್ಟಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿಸಿದಂತೆ ಪ್ರಕೃತಿ ನಮಗೆ ಅನೇಕ ವಸ್ತುಗಳನ್ನು ನೀಡಿ ಪೋಷಿಸ್ತಿದೆ. ಭೂಮಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ವಸ್ತುಗಳಿಗೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಭೂಮಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ವಸ್ತುಗಳನ್ನು ನಾವು ಏನಂತೀವಪ್ಪ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ ತಾನೇ? ಎಸ್. ಸೊ ಇದ್ರ ಉತ್ತರ ಇತ್ತು ನೈಸರ್ಗಿಕ ಸಂಪನ್ಮೂಲಗಳು ಅನ್ನೋದನ್ನು ಉತ್ತರದಲ್ಲಿ ನೀವು ಬರಿಬೇಕು. ಇನ್ನು ಒಗಟಿದ್ದಾವೆ, ಒಗಟನ್ನು ಬಿಡಿಸಿ ಉತ್ತರಗಳನ್ನು ಕೊಡಬೇಕು. ಸೊ ಫಸ್ಟ್ 1, ಕಪ್ಪಗಿರುವ ನಾನು ನೋಡಲು ಇದ್ದಿಲಿನ ಹಾಗೆ, ಆದರೆ ಇದ್ದಿಲಿನಂತೆ ರಂಧ್ರಗಳನ್ನು ಹೊಂದಿಲ್ಲ. ಕೊಳೆಯದೆ ಭೂಮಿಯಲ್ಲಿ ಹೂತು ಹೋದ ಮರದ ಭಾಗಗಳಿಂದ ತಯಾರಾದ ನಾನು ಕಾರ್ಖಾನೆಗಳಲ್ಲಿ ಉನ್ನತ ಇಂಧನ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಕಲ್ಲಿದ್ದಲು ಅಂತಕ್ಕಂಥದ್ದು ಇದೆ. ಎರಡನೇದಾಗಿರ್ತಕ್ಕಂಥ ಒಗಟಿದೆ, ಬೈಕು, ಕಾರು ಮತ್ತು ಬಸ್ಸು ಚಲಿಸಲು ನನ್ನ ಉಪ ಉತ್ಪನ್ನಗಳನ್ನು ಬೇಕು. ಸೊ ಜೊತೆಗೆ, ನಾನು ಒಂದು ದ್ರವರೂಪದ ಖನಿಜ, ನಮಗೆಲ್ಲ ಬೇಕು. ಜೀವಿಗಳು ಭೂ ಒತ್ತಡಕ್ಕೆ ಸಿಲುಕಿ ತಯಾರಾದ ನಾನು ಯಾರು ಅಂತ ಕೇಳಿದ್ದಾರೆ. ಉತ್ತರ ಬಂದುಬಿಟ್ಟು ಪೆಟ್ರೋಲಿಯಂ, ಅದನ್ನು ಈಸಿಯಾಗಿ ಪಳೆಯುಳಿಕೆ ಇಂಧನಗಳು ಅಂತಲೇ ಬರೀಬೇಕು. ಮೂರನೇ ಪ್ರಶ್ನೆ, ಪೆಟ್ರೋಲಿಯಂ ಬಾವಿಗಳಲ್ಲಿ ಪೆಟ್ರೋಲಿಯಂನೊಂದಿಗೆ ದೊರೆಯುವ ನಾನು ಒತ್ತಡದೊಂದಿಗೆ, ಎಸ್, ಒತ್ತಡಕ್ಕೆ ಒಳಪಡಿಸಿದರೆ ಪೆಟ್ರೋಲ್ ಡೀಸೆಲ್ ಬದಲಿ ಇಂಧನವಾಗಿ ಕೆಲಸ ಮಾಡ್ತೀನಿ ನಾನ್ಯಾರು ಅಂತ ಕೇಳಿದರೆ, ಸೊ ನೈಸರ್ಗಿಕ ಅನಿಲ ಅಂತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥ ಉತ್ತರಗಳನ್ನು ನೀವು ಬರಿಬೋದಾಗಿತ್ತು. ಮುಂದೆ ಹೋಗ್ತೀನಿ. ಚಟುವಟಿಕೆ 2, ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸ್ತಕ್ಕಂಥ ಪೆಟ್ರೋಲಿಯಂನ ಉಪ ಉತ್ಪನ್ನಗಳನ್ನು ಪಟ್ಟಿ ಮಾಡಬೇಕು. ಸೊ ಡೀಸೆಲ್ ಬರ್ತದೆ, ಪೆಟ್ರೋಲ್, ಸೀಮೆಎಣ್ಣೆ, ಮೇನ, ಡಾಂಬರು, ಕೋಕ್ ಇವೆಲ್ಲ ಬರ್ತಾವಲ್ಲ, ಸೊ ಇವೆಲ್ಲ ಏನಪ್ಪ ಅಂದರೆ ಪೆಟ್ರೋಲಿಯಂನ ಉಪ ಉತ್ಪನ್ನಗಳಲ್ಲಿ ಬರ್ತದೆ. ನನ್ನ ಕಲಿಕೆಯ ಅವಲೋಕನದಲ್ಲಿ ಇದೆ ಪ್ರಶ್ನೆ ಇರ್ತಕ್ಕಂಥದ್ದು, ಪರಿಸರದಲ್ಲಿ ಪೆಟ್ರೋಲಿಯಂ ಹೇಗೆ ಉಂಟಾಗಿದೆ ಅಂತ ಕೇಳಿದ್ದಾರೆ. ಸೊ ಉತ್ತರ, ಶಿಲಾಪದರಗಳ ಅಡಿಯಲ್ಲಿ ಶೇಖರವಾದ ಸತ್ತ ಜೀವಿಗಳ ದೇಹದ ಮೇಲೆ ಬ್ಯಾಕ್ಟೀರಿಯಾಗಳ ಕ್ರಿಯೆ, ಅಧಿಕ ಉಷ್ಣತೆ ಮತ್ತು ಒತ್ತಡಗಳಿಂದ ಪೆಟ್ರೋಲಿಯಂ ರೂಪುಗೊಳ್ಳುತ್ತದೆ ಅನ್ನೋದನ್ನು ಬರೀಬೇಕು. ಪ್ರಶ್ನೆ 2, ಕಾರ್ಖಾನೆಗಳಲ್ಲಿ ಬಳಕೆಯಾಗುವ ಉನ್ನತ ಇಂಧನ ಕಲ್ಲಿದ್ದಲು ಪ್ರಕೃತಿಯಲ್ಲಿ ಹೇಗೆ ತಯಾರಾಗಿದೆ ಅಂತ ಕೇಳಿದ್ದಾರೆ.
ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯಲ್ಲಿ ಹೂತು ಹೋದ ಮರಗಿಡಗಳ ಅವಶೇಷಗಳು ಪೂರ್ಣವಾಗಿ ಕೊಳೆಯದೆ ಶಿಲಾಪದರಗಳ ಕೆಳಗೆ ಒತ್ತಡ ಮತ್ತು ಉಷ್ಣಕ್ಕೆ ಸಿಲುಕಿ ಕಲ್ಲಿದ್ದಲು ರೂಪಕ್ಕೆ ಪರಿವರ್ತಿತವಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನೈಸರ್ಗಿಕ ಅನಿಲ ಹೇಗೆ ದೊರಕ್ತದೆ? ಈ ನೈಸರ್ಗಿಕ ಅನಿಲ ಪೆಟ್ರೋಲಿಯಂ ಬಾವಿಗಳಲ್ಲಿ ಪೆಟ್ರೋಲಿಯಂನೊಂದಿಗೆ ದೊರೀತದೆ ಅಂತಕ್ಕಂಥ ಉತ್ತರಗಳನ್ನು ಬರೆದ್ರೆ ಸಾಕು. ಇಷ್ಟಿತ್ತು ಈ ಒಂದು ಅಧ್ಯಾಯದ ಸಂಪೂರ್ಣ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಾನು ಸಿಗುವ ಹೊಸ ವಿಡಿಯೋದಲ್ಲಿ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಡ್ತೀನಿ, ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಬಾಯ್.